ಮಾನ್ಯ ಅಧ್ಯಕ್ಷರೇ, ಬಸವರಾಜ್ ಬೊಮ್ಮಾಯಿಯವರು, ಮುಖ್ಯಮಂತ್ರಿಗಳಾದ ಮೇಲೆ ತಮ್ಮ ಚೊಚ್ಚಲ ಆಯವ್ಯಯವನ್ನು, ರಾಜ್ಯದ ಆಯವ್ಯಯವನ್ನು ಮಂಡಿಸಿದ್ದಾರೆ. ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿಗೆ ಮಂಡಿಸಿರ್ತಕ್ಕಂಥ ಮುಂಗಡ ಪತ್ರ ಈ ಸ್ವಲ್ಪ ಕೂತುಗಳ ಕೇಳಿ. ಏ ಮುನಿರತ್ನ, ಏ ಅಶೋಕ, ನೀವು ಕೂತ್ಕೋಬೇಕು, ಇಲ್ಲರ ಇಲ್ಲೇ ಅಂಗಡಿ ಹೋಗ್ಬೇಕು. ನಾವೆಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸುವಾಗ ಎಷ್ಟು ಅಟೆಂಟಿವ್ ಆಗಿ ಕೇಳೋದು, ಕೊನೆಯವರೆಗೂ ಕೂತ್ಕೊಂಡು ಕೇಳಿದ್ದೀನಿ. ಮತ್ತೆ ಇವರು ಅಶೋಕ ಓಡಾಡಿದ್ರೆ ಹೆಂಗೆ, ಮುನಿರತ್ನ ಓಡಾಡಿದ್ರೆ ಹೆಂಗೆ? ನೀವು ಭಾಷಣ ಮಾಡ್ತೀರಿ ಅಂದ್ರೆ ನಾನು ಇದ್ದೇ ಇರ್ತೀನಿ. ಕ್ವಶನ್ ಆನ್ಸರ್ ಮಾಡ್ದಲ್ಲ, ನೀರು ಕುಡಿಯೋಣ ಅಂತ ಹೋದೆ. ಬೇಡ, ಯು ಆರ್ ಮೈ ಗುಡ್ ಫ್ರೆಂಡ್. ನೀವು ಮಾತಾಡ್ತೀನಿ, ಸಾಧ್ಯನಾ ಸರ್? ಪ್ಲೀಸ್ ಲಿಸನ್. ನೀರು ಕುಡಿಯಕ್ಕೆ ಹೋಗೋಣ ಅಂದೆ, ಬೇಡ ಬಿಡಿ. ಬೇಡ, ನೀರು ಇಲ್ಲಿಗೆ ತರಿಸ್ಕೊಟ್ಟು ಕೊಡ್ತಾರ? ಇಲ್ಲಿಗೆ ಕೊಡ್ತಾರೆ.